ಬೆಟ್ಟಿಂಗ್ ಇಲ್ಲದೆ ನಡೆಯುತ್ತೆ ಕುಕ್ಕುಟ ಕದನ ಹರಕೆ ರೂಪದಲ್ಲಿ ಮಕ್ಕಳನ್ನು ದೇವರಿಗೆ ಅರ್ಪಿಸುವ ವಿಶಿಷ್ಟ ಧಾರ್ಮಿಕ ಸಂಪ್ರದಾಯ ಅಷ್ಟಕ್ಕೂ ಈ ಪುಣ್ಯಕ್ಷೇತ್ರ ಯಾವುದು ಅಂತೀರಾ ಈ ಸ್ಟೋರಿ ಕೇಳಿ ಇದೀಗ ಎಲ್ಲೆಡೆ ಬೆಟ್ಟಿಂಗ್ ಕಾಲ ಹೋದ ಕಡೆ ಎಲ್ಲೆಡೆ ಬೆಟ್ಟಿಂಗ್ ಜ್ವರ ಎಲ್ಲಾ ರೀತಿಯ ಕ್ರೀಡೆ ರಾಜಕೀಯ ಸಹಿತವಾಗಿ ಪ್ರತಿಯೊಂದು ಕ್ಷೇತ್ರಗಳನ್ನು ಬೆಟ್ಟಿಂಗ್ ಪೀಡೆ ಬಿಟ್ಟೇ ಇಲ್ಲ ಅಂತಹದರಲ್ಲಿ ಕರಾವಳಿಯ ಜನಪದೀಯ ಕ್ರೀಡೆ ಎಂದೇ ಬಿಂಬಿತವಾಗಿರುವ ಕೋಳಿ ಕದನ ಬೆಟ್ಟಿಂಗ್ ಮೂಲಕವೇ ತನ್ನ ಕ್ರೇಜ್ ಅನ್ನು ಉಳಿಸಿಕೊಂಡಿದೆ ಸಾಮಾನ್ಯವಾಗಿ ಜಿಲ್ಲೆಯ ಬಹುತೇಕ ದೈವ ಕ್ಷೇತ್ರಗಳಲ್ಲಿ ನಡೆಯುವ ಕಾಲಾವಧಿ ನೇಮೋತ್ಸವ ಕೋಲೋತ್ಸವಗಳ ಮುಂಚೆ ಅಥವಾ ಬಳಿಕ ಕೋಳಿ ಅಂಕಗಳು ನಡೆಯುವುದು ರೂಢಿಯಾಗಿದೆ ಧಾರ್ಮಿಕ ನಂಬಿಕೆ ಅಡಿಯಲ್ಲಿ ನಡೆಯುವ ಇಂತಹ ಕುಕ್ಕುಟ ಕದನದಲ್ಲಿ ಲಕ್ಷಾಂತರ ರೂಪಾಯಿಗಳು ಕ್ಷಣದೊಳಗೆ ಬೆಟ್ಟಿಂಗ್ ರೂಪದಲ್ಲಿ ಕೈ ಬದಲಿಸಿಕೊಳ್ಳುತ್ತದೆ ಅದೃಷ್ಟ ಇದ್ದಾತ ಅನಾಯಾಸವಾಗಿ ಹಣ ಜೇಬಿಗಿಳಿಸಿಕೊಂಡು ಮನೆ ಕಡೆ ಸಾಗಿದರೆ ಹಲವಾರು ಮಂದಿ ಸಾಲ ಮಾಡಿಕೊಳ್ಳುವುದೂ ಇದೆ ಆದರೆ ಇದೆಲ್ಲಕ್ಕೂ ವ್ಯತಿರಿಕ್ತವಾಗಿ ಕೇಪು ಕುಕ್ಕಟ ಕದನ ಅನಾದಿ ಕಾಲದಿಂದಲೂ ತನ್ನದೇ ಆದ ವಿಶೇಷತೆಯನ್ನು ಉಳಿಸಿಕೊಂಡಿದೆ ಇತಿಹಾಸ ಪ್ರಸಿದ್ಧ ಕೇಪು ಶ್ರೀ ಉಳ್ಳಾಲ್ತಿ ದುರ್ಗಾ ಪರಮೇಶ್ವರಿ ಕ್ಷೇತ್ರದಲ್ಲಿ ಮಕ್ಕಳನ್ನು ದೇವರಿಗೆ ಹರಕೆ ರೂಪದಲ್ಲಿ ಒಪ್ಪಿಸುವ ದೇಶದಲ್ಲಿಯೇ ವಿಶಿಷ್ಟ ಧಾರ್ಮಿಕ ಸಂಪ್ರದಾಯ ಹೊಂದಿರುವ ಜಾತ್ರೋತ್ಸವ ನಡೆದ ನಾಲ್ಕು ದಿನಗಳ ಬಳಿಕ ದೇಗುಲದ ಸಮೀಪದ ಮಲರಾಯಿ ದೈವಸ್ಥಾನದ ಮುಂಭಾಗದ ಗದ್ದೆಯಲ್ಲಿ ಇಂತಹ ಜೂಜು ಬಾಜಿಲ್ಲದೆ ಮೋಜು ನಡೆಯುವ ಕುಕ್ಕುಟ ಕದನ ನಡೆಯುತ್ತದೆ ಮೂರು ಅಥವಾ ಐದು ದಿನಗಳ ಕಾಲ ನಡೆಯುವ ಕೋಳಿ ಅಂಕದಲ್ಲಿ ಸಹಸ್ರಗಟ್ಟಲೆ ಕೋಳಿಗಳು ಅಕಾಡದಲ್ಲಿ ಹೋರಾಡುತ್ತವೆ ಗೆದ್ದ ಕೋಳಿಗಳ ಮಾಲೀಕರಿಗೆ ಸತ್ತ ಅಥವಾ ಸೋತ ಕೋಳಿಗಳು ಮಾತ್ರ ಸಿಗುತ್ತದೆ ಶತಶತಮಾನಗಳಿಂದ ಅನೂಚನವಾಗಿ ನಡೆದುಕೊಂಡು ಬಂದ ಈ ಪದ್ಧತಿಗೆ ಅಪಾರ ಜನಬೆಂಬಲವಿದೆ ಇಲ್ಲಿ ಪ್ರತಿಯೊಬ್ಬರೂ ಸಹ ತುಳುನಾಡಿನ ಜನಪದೀಯ ಕ್ರೀಡೆಯನ್ನು ಆನಂದವಾಗಿ ಸವಿಯುತ್ತಾರೆ ಈ ಸ್ಥಳದಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ವಿವಾದಗಳು ನಡೆಯುವುದಿಲ್ಲ ತನ್ನ ಕೋಳಿಯೇ ಗೆಲ್ಲಬೇಕೆಂಬ ಇರಾದೆಯಲ್ಲಿ ಮೋಸ ಮಾಡುವ ಹವನಿಕೆ ಇಲ್ಲಿನ ಕೋಳಿ ಅಂಕ ಅಕಾಡದಲ್ಲಿ ಇರುವುದಿಲ್ಲ ಕೇಪು ಜಾತ್ರೆ ಧನು ಸಂಕ್ರಮಣದಾನಿ ಕೊಡಿಯೇ ಇರುದು ಮನದಾನಿ ಕದಂಬು ಜಾತ್ರೆ ಭಾರಿ ವಿಶೇಷ ಇಡೀ ದೇಶದ ಒಂದು ವಿಶೇಷ ಏನಂತಿನ ಒಂದು ಸಾಂಪ್ರದಾಯಿಕವಾದ ಒಂದು ಕ್ಷೇತ್ರ ಕೇಪು ಅವಳು ಒಂದು ಕದಂಬು ಜಾತ್ರೆ ಜೋಕ್ಲೇನು ಅರ್ಪಿಗೆ ಅರ್ಪಿಸಿನ ಒಂದು ಜಾತ್ರೆ ಅವು ಧನು ಸಂಕ್ರಮಣದ ಮನದಾನಿ ಅದು ಐದು ದಿಕ್ಕ ಸಂಕ್ರಮಣದಾನಿ ಕೊಡಿಯೇ ಇರುದು ಐದನೇ ದಿನ ಕೊಡಿಯುತ್ತದೆ ಐದನೇ ದಿನ ತಾನಿ ಕೊಡಿ ಜಾತು ಕೋರಿದ ಕಟ್ಟ ಕೋರಿದ ಕಟ್ಟ ಅಂಡ ಮಾತರಿಗಳ ಕೋಳಿ ಅಂಕ ಅಂತ ಬಂದ ಒಂದು ಭಯಂಕರ ಒಂಜಿ ವಿಶೇಷ ಅಪನು ಅಂಡ ಮುಲ್ಪದ ಒಂಜಿ ಕೋಳಿ ಅಂಕ ಭಾರಿ ವಿಶೇಷದ ಒಂಜಿ ರೂಪಾಯಿದ ಜೂಜು ಲಜ್ಜಂದೆ ಒಂಜೇ ಒಂಜಿ ಒಗುವೆ ಗಲಾಟೆ ಚರ್ಚೆ ಓ ವಿಷಯ ಬರಂದೆ ಒರಿಯರ್ ದೂರಿ ಕೋರಿ ಕಟ್ಟದು ಖಾಲಿ ಕೋರಿನ ಮಾತ್ರ ಕಟ್ಟದು ಕೊಡಪಣಂಚಿನ ವಿಶೇಷ ಒಂಜಿ ಜಾತ್ರೆ ಕೋಳಿ ಅಂಕ ಈ ಕೇಪುದ ಇಟ್ಟು ಅನೇಕ ಇತಿಹಾಸ ಉಂಟು ಈ ಕೇಪುದ ಕಟ್ಟಡ ಅವತ್ತಂದು ಜಾತ್ರೆ ಇಡುಗುರ ಅಂಚನೆ ಈ ಕೋರಿಗಟ್ಟನ ಇಡೀ ನಮ್ಮ ಕರ್ನಾಟಕದ ಅಲ್ಪಲ್ಪ ಇಡೀ ದಕ್ಷಿಣ ಕನ್ನಡದ ಫುಲ್ ಜನ ಇದ ಕರ್ನಾಟಕದ ರಾಜ್ಯದ ಮೂಲೆ ಮೂಲೆ ಇರ್ತಿ ಈ ಕಟ್ಟ ಗುಂಜಿ ಬರ್ಪನಂಚಿನ ವಿಶೇಷತೆ ಮುಂದೆ ಅವತ್ತಂದು ಬುಕಂಜಿ ವಿಶೇಷ ಮುಂಪದಾದ ಬಂದ ನಮ್ಮ ಈ ಜಾತ್ರೆಡು ಒಂಜೇ ಒಂಜಿ ಸಂತೆ ಅವಡು ಅವತ್ತಂದ ಈ ಕೋಳಿ ಕಣ್ಕದ ಕಡಿಮೆ ದಿನ ಅಂದ ಮೂಜಿ ದಿನ ಕಟ್ಟ ಅವಳು ಅತ್ತಂಡ ಐನು ದಿನಲ್ಲ ಪೋಪುನು ಒಂಜೊಂಜಿ ದಿನ ನೇಮಗು ದಿನ ತಿಕ್ಕಿನಾಗ ಐನು ದಿನ ಪೋಪುನ ಕಟ್ಟಲ್ಲ ಒಂದು ದಿನ ಆಪನ ಕಟ್ಟಲ್ಲ ಇಪ್ಪುಡು ಈ ಈತ ದಿನ ಇತ್ತಲ್ಲ ಒಂಜೇ ಒಂಜಿ ಸಂತೆ ಇದ್ದಂದ ಮುಂತ ಭಾರಿ ಮಲ್ಲ ವಿಶೇಷ ಮುರಾಣಿ ಇಂಚಿ ಜಾತ್ರೆಡೆ ಸೇರಿನ ಒಂಜಿ 14-17 ಸಾವಿರ ಜನ ವನಸು ಮಲ್ತು ಹೋಗ್ತೀರಿ ಆ ಅನ್ನದಾನ ಇಂಚಿ ಬ್ರಹ್ಮಕಲ ಸಾಹಿಬ್ಕ ಒಂಜಿ ಅನ್ನದಾನ ಎಲ್ಲ ಸ್ಟಾರ್ಟ್ ಮಲ್ತ ಐಟೆ ಒಂಜಿ ಸಾಧಾರಣ ಒಂಜಿ 14 ಸಾವಿರ ಜನ ಮುರಾಣಿ ವನಸು ಮಲ್ತು ಅನ್ನದಾನ ಪ್ರಸಾದ ಗೆತ್ತಂದು ಹೋಗ್ತೀರಿ ತುಂಬ ಈ ಅನ್ನದಾನದ ಸೇವೆ ಮುಲ್ಪೈಜಾಳು ನಮ್ಮ ಕೈತಲದ ಗ್ರಾಮ ದೇವಸ್ಥಾನ ಸುಬ್ರಾಯ ದೇವಸ್ಥಾನಡು ಬಲಿವಾಡು ಕೊರ್ದು ಅಲ್ಪ ಅನ್ನದಾನ ಇತ್ತು ಇತ್ತ ಮುಲ್ಪನೆ ಆಯ್ತು ಒಂದು ಅನ್ನದಾನ ವ್ಯವಸ್ಥೆ ಒಂದು ಕಮಿಟಿ ಮಲ್ತ ಈ ಅನ್ನದಾನ ವ್ಯವಸ್ಥೆ ಮಲ್ತು ಭಾರಿ ಶೋ ಕೊಡು ಎಸ್ ಅದು ಈ ಒಂದು ಜಾತ್ರೆ ಮುಂದುವರಿಸೋದು ಉಂಟು
ದೈವಸ್ಥಾನದ ಸುತ್ತಲಿನ ಸುಮಾರು 2 ಎಕರೆಗಿಂತಲೂ ವಿಸ್ತಾರವಾದ 4 ಗದ್ದೆಗಳಲ್ಲಿ ಕೋಳಿ ಅಕಾಡವಿರುತ್ತದೆ. ಹರಿತ ಹಾಗೂ ಅಪಾಯಕಾರಿ ಕೋಳಿ ಬಾಳು ಕಟ್ಟಿ ಕೋಳಿ ಕಾಳಗ ಮಾಡಿದರೂ ಯಾವುದೇ ರೀತಿಯ ಅಪಾಯವಾಗದಿರುವುದು ಈ ಸ್ಥಳದ ವಿಶೇಷತೆ ಎನ್ನಲಾಗಿದೆ. ಎಳೆಯ ತರುಣರಿಂದ ಹಿಡಿದು ವೃದ್ಧರಾದಿಯಾಗಿ ಕೇಪು ಕುಕ್ಕಟ ಕದನದಲ್ಲಿ ಭಾಗಿಯಾಗುತ್ತಾರೆ. ಈ ಬಾರಿಯ ಕೋಳಿ ಅಂಕ ಬುಧವಾರ ಆರಂಭವಾಗಿದ್ದು ಶುಕ್ರವಾರ ಅಂದರೆ ಡಿಸೆಂಬರ್ 23 ರ ತನಕ ನಡೆಯಲಿದೆ. ಶನಿವಾರ ಶ್ರೀ ಮಲರಾಯಿ ದೈವಕ್ಕೆ ನೇಮೋತ್ಸವ ನಡೆಯಲಿದೆ. Thank you.